ಸಾವಿರ ರೂಪಾಯಿ ನಷ್ಟ ಹಾಗೂ ಸ್ಫೋಟವನ್ನು ಉಂಟು ಮಾಡುವ ಎಲ್ ಪಿ ಜಿ ಸಿಲಿಂಡರ್ಗಳನ್ನ ಉಪಯೋಗ. ಇವಾಗ ಎಲ್ ಪಿ ಜಿ ಸಿಲಿಂಡರ್ಗಳನ್ನ ಬಂದು ನಮ್ಮ ಇಲ್ಲಿ ಏನಂತಂದ್ರೆ 830 ರೂಪಾಯಿ ಕೊಡ್ತಿದ್ದಾರೆ. ಪ್ಲಸ್ ಆ ಎಲ್ ಪಿ ಜಿ ಸಿಲಿಂಡರ್ಗಳನ್ನ ಬಂದು ಆಟೋಗಳಿಗೆ ಮತ್ತು ಓಮಿನಿ ವೆಹಿಕಲ್ಗಳಿಗೆ ವಿಪರೀತವಾಗಿ ಉಪಯೋಗ ಮಾಡ್ತಿದ್ದಾರೆ ಬಳ್ಳಾರಿ ಜಿಲ್ಲೆಯಲ್ಲಿ. ಇದ್ರ ಬಗ್ಗೆ ನಾವು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಆಫೀಸ್ ಅದಕ್ಕೂ ರಿಕ್ವೆಸ್ಟ್ ಲೆಟರ್ ಕೊಟ್ಟಿರ್ತೀವಿ ರೈಡ್ ಮಾಡಿಸೋದಕ್ಕೆ, ಮತ್ತು ಕಮಿಷನರ್ವರೆಗೂ ಕೊಟ್ಟಿರ್ತೀವಿ, ಡಿ ಸಿ ಆಫೀಸಲ್ಲೂ ಕೊಟ್ಟಿರ್ತೀವಿ. ಇದ್ರ ಬಗ್ಗೆ ಅವರು ತನಿಖೆ ಮಾಡಿ ವಿತ್ ಲೊಕೇಶನ್ ಸಮೇತ ಕೊಟ್ಟಿರ್ತೀವಿ, ತನಿಖೆ ಮಾಡಿ ನಮಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪ್ಲಸ್ ಎಲ್ ಪಿ ಜಿ ಸಿಲಿಂಡರ್ಗಳನ್ನ ಬಂದ್ಬಿಟ್ಟು ಇವರು ಕಮರ್ಷಿಯಲ್ ಜಾಗದಲ್ಲಿ ಬಂದ್ಬಿಟ್ಟು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಡೊಮೆಸ್ಟಿಕ್ ಆಗಿ ಯೂಸ್ ಮಾಡಬೇಕು ಅನ್ನೋ ನಮ್ಮ ಎನ್ ಜಿ ಒ ಉದ್ದೇಶವಾಗಿ ಕೆಲಸ ಮಾಡಿದೆ. ಪ್ಲಸ್ ಇದರಲ್ಲಿ ಇನ್ನೊಂದು ಉದ್ದೇಶ ಏನಂತಂದ್ರೆ ಎಲ್ ಪಿ ಜಿ ಸಿಲಿಂಡರ್ಗಳನ್ನ ಬಂದ್ಬಿಟ್ಟು ಕಮರ್ಷಿಯಲ್ ಜಾಗದಲ್ಲಿ ಒಂದು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಆ ಕಮರ್ಷಿಯಲ್ ಸಿಲಿಂಡರ್ಗಳನ್ನ ಕಮರ್ಷಿಯಲ್ ಜಾಗದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಉಪಯೋಗ ಮಾಡಬೇಕು, ಡೊಮೆಸ್ಟಿಕ್ ಸಿಲಿಂಡರ್ನ ಡೊಮೆಸ್ಟಿಕ್ ಸಿಲಿಂಡರ್ಗಳಾಗಿ ಉಪಯೋಗ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಪ್ಲಸ್ ಇದರಲ್ಲಿ ಇನ್ನೊಂದು ಏನು ಅಂತಂದರೆ ಈ ಸಿಲಿಂಡರ್ಗಳನ್ನ ಬಂದ್ಬಿಟ್ಟು 14 ಕೆ ಜಿ ಸಿಲಿಂಡರ್ನ ಬಂದ್ಬಿಟ್ಟು 19 ಕೆ ಜಿಗೆ ಕನ್ವರ್ಟ್ ಮಾಡ್ತಾರೆ. ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಎಲ್ ಪಿ ಜಿ ಸಿಲಿಂಡರ್ ಬಂದ್ಬಿಟ್ಟು 14 ಕೆ ಜಿಂದ 19 ಕೆ ಜಿ ಕಮ್ಮಿ ಕನ್ವರ್ಟ್ ಮಾಡಿದ್ರು ಅಂದ್ರೆ ನಮ್ಗೆ 5 ಕೆ ಜಿ ಲಾಸ್ ಆಗುತ್ತೆ. ಈ ಡೊಮೆಸ್ಟಿಕ್ ಸಿಲಿಂಡರ್ ಬಂದ್ಬಿಟ್ಟು ಕಮರ್ಷಿಯಲ್ ಜಾಗದಲ್ಲಿ ಜಾಸ್ತಿ ಯೂಸ್ ಮಾಡೋದಕ್ಕೆ ಕಾರಣ ಏನಂತಾರೆ, ಕಮರ್ಷಿಯಲ್ ಸಿಲಿಂಡರ್ ಬಂದು 1800 ರೂಪಾಯಿ ಚೇಂಜಸ್ ಇವಾಗ ಪ್ರೆಸೆಂಟ್ ರೇಟ್ ಇದೆ. ಪ್ಲಸ್ ಇದರಲ್ಲಿ ಇನ್ನೊಂದೇನು ಅಂತಂದರೆ ನಮ್ಮ ಎಲ್ ಪಿ ಜಿ ಡೊಮೆಸ್ಟಿಕ್ ಸಿಲಿಂಡರ್ ಬಂದ್ಬಿಟ್ಟು 830 ರೂಪಾಯಿ ಈಸಿಯಾಗಿ ಸಿಗ್ತದೆ. ಈಸಿಯಾಗಿ ಸಿಗ್ತಾ ಇರೋ ಕಾರಣದಿಂದ ಏನಾಗುತ್ತೆ, ಇದು ಎಲ್ಲ ಕಡೆ ಬಂದ್ಬಿಟ್ಟು ಡೊಮೆಸ್ಟಿಕ್ ಸಿಲಿಂಡರ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಪ್ಲಸ್ ಇದರಲ್ಲಿ ಇನ್ನೊಂದೇನಂತಂದರೆ ನಮ್ಮ ಉದ್ದೇಶ ಈ ವರ್ಷಕ್ಕೆ ಒಂದು ಕುಟುಂಬಕ್ಕೆ 12 ಸಿಲಿಂಡರ್ ಇರ್ತದೆ. ಆಲ್ಮೋಸ್ಟ್ ಅಲ್ಲಿ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಂದರೆ 7 ಇಲ್ಲ 8 7-8 ಸಿಲಿಂಡರ್ ಯೂಸ್ ಮಾಡ್ತೀವಿ. ಮಿಕ್ಕಿದ 4 ಸಿಲಿಂಡರ್ ಎಲ್ಲಿ ಹೋಗ್ತಿದೆ ನಾವು? ಮಿಕ್ಕಿದ 4 ಸಿಲಿಂಡರ್ ಬಂದು ಕಮರ್ಷಿಯಲ್ ಆಗಿ ಇವು ತೊಗೊಂಡು ಪಬ್ಲಿಕಲ್ಲಿ ಏಜೆನ್ಸಿಯವರು ಥ್ರೋ ಔಟ್ ಮಾಡ್ತಿದ್ದಾರೆ. ಅದನ್ನು ನಿಲ್ಲಿಸ್ಬೇಕು ಅಂತಲೇ ನಮ್ಮ ಜನಜಾಗೃತಿ ಅಭಿಯಾನ ಆಗಿರುತ್ತೆ ಸರ್. ಪ್ಲಸ್ ಇದರಲ್ಲಿ ಇನ್ನೊಂದೇನು ಅಂತ ರಿಕ್ವೆಸ್ಟು, ನಮ್ಮ ಕಡೆಯಿಂದ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಈ ವೆಸ್ಟ್ ಬೆಂಗಾಲಲ್ಲಿ ಬಂದ್ಬಿಟ್ಟು ಬಾರ್ ಕೋಡಿಂಗ್ ಬರುತ್ತೆ. ಇವಾಗ ನಾವು ಹೆಂಗೆ ಆಧಾರ್ ಕಾರ್ಡ್ ರೇಷನ್ ತೊಗೊಬೇಕಾದ್ರೆ ನಮ್ಮದು ತಮ್ಮ ಇಂಪ್ರೆಷನ್ ಕೊಟ್ಬಿಟ್ಟು ಹೆಂಗೆ ರೇಷನ್ ತೊಗೊತಾ ಇದೀವೋ ಅದೇ ರೀತಿಯಾಗಿ ಇದನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇದು ಆಲ್ರೆಡಿ ವೆಸ್ಟ್ ಬೆಂಗಾಲಲ್ಲಿ ಜಾರಿಯಲ್ಲಿದೆ, ಅಲ್ಲಿ ಕೆಲಸನೂ ಮಾಡ್ತಿದ್ದಾರೆ ಇದನ್ನು. ಪ್ಲಸ್ ಏಜೆನ್ಸಿಯವ್ರು ಏನು ಮಾಡ್ತಾರೆ, ಸಿಲಿಂಡರ್ನ ಕೊಡಬೇಕಾದ್ರೂ ಅಷ್ಟೇ ತೊಗೊಬೇಕಾದ್ರೂ ಅಷ್ಟೇ ಜನಕ್ಕೇನು ಹೇಳ್ತಾ ಇದ್ದೀವಿ ಅಂತಂದರೆ, ಏಜೆನ್ಸಿಯವರೇ ಬಂದ್ಬಿಟ್ಟು ಸ್ಕೇಲ್ ಎತ್ಕೊಂಡ್ಬಿಡ್ತಾರೆ, ವೇಯಿಂಗ್ ಸ್ಕೇಲ್ ಎತ್ಕೊಬಂದು ಅವರೇ ತೂಕ ಮಾಡಿ ಕೊಟ್ಟು ತೊಗೊಂಡು ಹೋಗಬೇಕು. ಆ ಪದ್ಧತಿ ಬರಬೇಕು ಇಲ್ಲಿ, ಆ ಥರ ಪದ್ಧತಿ ಇಲ್ಲ. ಯಾಕಂದರೆ ಸಿಲಿಂಡ್ರು ಕರೆಕ್ಟಾಗಿ 14 ಕೆ ಜಿನೇ ಇದೆ ಅನ್ನೋದನ್ನು ಏಜೆನ್ಸಿಯವ್ರ ಮೇಲೆ ನಾವು ಥ್ರೋಟ್ ಇದಾಗಿ ಇನ್ವಾಲ್ವ್ ಆಗಿಬಿಟ್ಟಿದ್ದೀವಿ. ಅದನ್ನು ಚೆಕ್ ಮಾಡಿ ತೊಗೊಬೇಕು ನಾವು, ಯಾಕಂದರೆ ಇವ್ರು ಚೆಕ್ ಮಾಡಿ ತೊಗೊಳಲ್ಲ. ಪ್ಲಸ್ ಇದರಲ್ಲಿ ಇನ್ನೊಂದೇನು ಅಂತಂದರೆ ಏಜೆನ್ಸಿಯವರು ನಮ್ಗೆ ಸ್ಲಿಪ್ ಕೊಡ್ತಾರೆ, ಆ ಸ್ಲಿಪ್ಪಲ್ಲಿ ಬಂದ್ಬಿಟ್ಟು ಫೋಟೋ ನಮ್ಮದು ಈ ವರ್ಷಕ್ಕೆ ಎಷ್ಟನೇ ಸಿಲಿಂಡರ್ ತೊಗೊತಾ ಇದೀವಿ ಅನ್ನೋದನ್ನು ಮೆನ್ಷನ್ ಆಗಬೇಕು. ಅದು ಮೆನ್ಷನ್ ಆಗಲ್ಲ, ಅದನ್ನು ಮೆನ್ಷನ್ ಮಾಡಿಸ್ಬೇಕು. ಪ್ಲಸ್ ಬಾರ್ ಕೋಡಿಂಗ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಸರ್. ಈಗ ಡೊಮೆಸ್ಟಿಕ್ ಸಿಲಿಂಡರ್ಗೆ 5% GST ಬರುತ್ತೆ ಸರ್, ಕಮರ್ಷಿಯಲ್ ಸಿಲಿಂಡರ್ಗೆ 18% GST ಬರುತ್ತೆ. ಇಲ್ಲಿ ನಮ್ಮ ಸರ್ಕಾರಕ್ಕೆ 13% GST ಕೂಡ ಲಾಸ್ ಆಗ್ತದೆ ಸರ್. ಕಮರ್ಷಿಯಲ್ ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಮಾಡೋದ್ರಿಂದ ಕಮರ್ಷಿಯಲ್ ಸಿಲಿಂಡ್ರು 18 ಬರುತ್ತೆ, ಡೊಮೆಸ್ಟಿಕ್ ಸಿಲಿಂಡ್ರು 5% ಬರುತ್ತೆ ಸರ್. ಮತ್ತು ಆಟೋಗೆ ರೀಫಿಲ್ಲಿಂಗ್ ಮಾಡೋದ್ರಿಂದ ಬ್ಲಾಸ್ಟ್ ಆಗೋ ಕೂಡ ಚಾನ್ಸಸ್ ಭಾಳ ಇದೆ ಸರ್. ಈಗ ನೀವು ನಿನ್ನೇನು ಮೊನ್ನೆ ನೋಡ್ಬೋದು ಸರ್, ಬೆಂಗಳೂರಲ್ಲಿ ಒಂದು ಬ್ಲಾಸ್ಟ್ ಆಯಿತು ಲಾಸ್ಟ್ ಟೈಮ್, ಮೊನ್ನೆ ಕೂಡ ಬ್ಲಾಸ್ಟ್ ಆಯಿತು. ಈಗ ಆಟೋದ್ರೆ ಏನು ಮಾಡ್ತಾರೆ ಗೊತ್ತಾ ಸರ್, ಈ ನಿಮ್ಮ ಬಳ್ಳಾರಿಯಲ್ಲಿ ಕೂಡ ಹಣ್ಣಿನ ಮಾರ್ಕೆಟ್ ಅಂತ ಇದೆ, ಅದ್ರ ಬ್ಯಾಕ್ ಸೈಡೇನು ಒಂದು 4-5 ಅಂಗಡಿ ಇದೆ, ಅಲ್ಲಿ ಕೂಡ ಇಲ್ಲಿಗೆ ಫಿಲ್ಲಿಂಗ್ ಮಾಡ್ತಾರೆ. ಸಣ್ಣ ಸಣ್ಣ ಚಿಕ್ಕ ಸಿಲಿಂಡರ್ ತೊಗೊಂಡು ಟಿಲ್ಲು ಪೈಪ್ ಹಿಡ್ಕೊಂಡು ಮಾಡೋದ್ರಿಂದ ಮಾಡ್ತಾರೆ. ಮೊನ್ನೆ ಕೂಡ ಸ್ಯಾಟರ್ಡೇ ಕೂಡ ಒಂದು ಸುವರ್ಣ ನ್ಯೂಸಲ್ಲಿ ಕೂಡ ಬಂದಿತ್ತು, ನೋಡ್ಬೋದು ನೀವು ಲೈವ್ 10 ಗಂಟೆಗೆ ಏನಾದರೂ ಬಂದಿತ್ತು. ಬಟ್ ಅವಾಗ ಇಲ್ಲಿಗೆಲ್ಲಿ ಫಿಲ್ಲಿಂಗ್ ಸಿಲಿಂಡರ್ ಮಾಡ್ತಾ ಇರೋದಂತನೂ ನ್ಯೂಸ್ ಬಂದಿತ್ತು, ಲೈವಾಗಿ ತೋರಿಸ್ತಾ ಇದ್ರು. ಬಟ್ ನಮ್ಮ ಉದ್ದೇಶ ಏನಂದರೆ, ಇದು ಇಲ್ಲಿಗಲ್ ಮಾಡೋದ್ರಿಂದ ಬ್ಲಾಸ್ಟ್ ಆಗೋದ್ರಿಂದ ಜನರ ಜೀವಕ್ಕೆ ಹಾನಿ ಆಗುತ್ತಲ್ಲ, ಸ್ವಲ್ಪ ಅದನ್ನ ನಾವು ತಡಿಬೇಕಂತ ನಮ್ಮ ಉದ್ದೇಶ. ಆ 3 ಏಜೆನ್ಸಿಯವರು ಆ ಜಿಲ್ಲೆಗೆ ಅಂತ ಏರಿಯಾ ಮ್ಯಾನೇಜರ್ಸ್ ಇರ್ತಾರೆ, ಅವ್ರ ದೃಷ್ಟಿಗೆ ನಾವು ಎಷ್ಟೇ ಸರಿ ರಿಕ್ವೆಸ್ಟ್ ಲೆಟರ್ ಕೊಟ್ಟು ಈ ಥರ ಆಗ್ತಿದೆ ಅಂತಂದ್ರೂ ಅವ್ರಿಗೆ ಅವ್ರ ಪ್ರಾಡಕ್ಟ್ ಸೇಲ್ ಆದರೆ ಸಾಕು, ಯಾರು ಶತ್ರು ಪರವಾಗಿಲ್ಲ, ಯಾರಿಗೇನಾದರೂ ಪರವಾಗಿಲ್ಲ, ಅವ್ರ ಪ್ರಾಡಕ್ಟ್ಸ್ ಸೇಲ್ ಆದರೆ ಸಾಕು. ಇದ್ರ ಬಗ್ಗೆ ರಿಕ್ವೆಸ್ಟ್ ಮಾಡ್ಸೋಕ್ಕೆ ರೈಡ್ ಮಾಡಿಸ್ಬೇಕು. ಪ್ಲಸ್ ಇದನ್ನು ಒಂದು ಮೀಟಿಂಗ್ ಮಾಡಿಸ್ಬೇಕು ಅಂತ ಡಿ ಸಿ ಅವ್ರಿಗೂ ಲೆಟರ್ ಕೊಟ್ಟಿದ್ದೀವಿ, ಕಮಿಷನರ್ವರೆಗೂ ಲೆಟರ್ ಕೊಟ್ಟಿದ್ದೀವಿ. ಇದ್ರ ಬಗ್ಗೆ ನನ್ನ ಕಾರ್ಯಾಚರಣೆ ಆಯಿತು, ನಿಮ್ಗೆ ಒಂದು ಎಫ್ಐಆರ್ ಕಾಫಿನೂ ಶೇರ್ ಮಾಡ್ತೀವಿ. ಇದು ಇದಕ್ಕಿಂತ ಮುಂಚೆನೂ ಕೂಡ 6 ತಿಂಗಳ ಹಿಂದೆನೂ ಕೂಡ ಒಂದು ಲೆಟರ್ ಕೊಟ್ಟಿದ್ದೀವಿ. ಆಟೋದಲ್ಲಿ ಕೂಡ ಡೊಮೆಸ್ಟಿಕ್ ಸಿಲಿಂಡರ್ ಯೂಸ್ ಆಗ್ತಾ ಇದೆ, ನೀವು ನೋಡ್ಬೋದು ಬ್ಯಾಕ್ ಸೈಡ್ ಸಿಲಿಂಡರ್ ಇಟ್ಟಿರ್ತಾರೆ, ಅದು ಕೂಡ ಬ್ಲಾಸ್ಟಿಗೂ ಕೂಡ ಚಾನ್ಸಸ್ ಭಾಳ ಇದೆ. ಒಂದು ಸ್ವಲ್ಪ ವಾಲ್ ಸ್ವಲ್ಪ ಲೂಸ್ ಆದಂದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಇದೇನೆಂದರೆ ಎಲ್ ಪಿ ಜಿ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಯೂಸ್ ಮಾಡ್ತಿರೋದ್ರ ಬಗ್ಗೆ ಪಬ್ಲಿಷ್ ಮಾಡ್ಬೋದು. ಪೊಲೀಸರು ಇದು ಮಾಡಿದ್ರು ಅಂತಂದ್ರೂ ಬೇರೆ ಬೇರೆ ವ್ಯಕ್ತಿಗಳಿಂದ ಇನ್ಫ್ಲೂಯೆನ್ಸ್ ಕಾಲ್ ಬರುತ್ತೆ.
ಬಿಟ್ಟು ಕಳಿಸಿ ಬಡವರು ನಮ್ಮವರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಅದೇ ಜೀವನ ಈ ರೀತಿ ಮಾತು ಬಿಡುತ್ತೆ. ಕಂಪ್ಲೇಂಟ್ ಆಯಿತು ಅಂದರೆ ಎಫ್ ಐ ಆರ್ ಆಲ್ಮೋಸ್ಟ್ ಅಲ್ಲೂ ಒಂದು ಒಂದು ಲಕ್ಷದವರೆಗೂ ದಂಡ ಹಾಕ್ತಾರೆ ಒಂದು ವರ್ಷ, ಇಲ್ಲ ಮ್ಯಾಕ್ಸಿಮಮ್ 3-4 ವರ್ಷದವರೆಗೂ ಜೈಲಲ್ಲಿ. ಹೌದು, ಇಲ್ಲಿಗಲ್ಲ ಸರ್, ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ರಾಯಚೂರು 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 ಜಿಲ್ಲೆಯಲ್ಲಿ ಬಂದ್ಬಿಟ್ಟು ಡಿ ಸಿ ಆಫೀಸ್ ಮುಂದೆನೆ ಮಾಡ್ತಿದ್ದಾರೆ, ಎಲ್ಲೆಲ್ಲಿ ಡಿ ಸಿ ಆಫೀಸ್ ಮುಂದೆನೆ, ಅದರಲ್ಲಿ ಅಲ್ಲೇನೂ ಕಾರ್ಯಾಚರಣೆ ಮಾಡಿಲ್ಲ ಅಂತಂದ್ಬಿಟ್ಟು ವಿಧಾನಸೌಧ ಸಿ ಎಮ್ ಆಫೀಸಲ್ಲಿ ಸೆಕ್ರೆಟರಿ ಆಫೀಸಲ್ಲಿ ಸೀಲ್ ಹೊಡ್ಸಿದ ಮೇಲೇ ಕಾರ್ಯಾಚರಣೆ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವರು ನಾವು ಏನೇ ರಿಕ್ವೆಸ್ಟ್ ಮಾಡಿದ್ರು ಏನೇ ಮಾಡಿದ್ರು ಅಲ್ಲಿ ಏನೋ ಥರ ಪಬ್ಲಿಷ್ ಮಾಡಲ್ಲ. ಇವಾಗ ಹೆಂಗೆ ಗೊತ್ತಾ ಸರ್, ಈಗ ಒಂದು ರೀಫಿಲಿಂಗ್ ಸಿಲಿಂಡ್ರ್, ಈಗ ಒಂದು ಎಕ್ಸಾಂಪಲ್ ನಾ ರೀಫಿಲಿಂಗ್ ಮಾಡ್ತಾ ಇದ್ದೀನಿ, ಬರ್ತಾರೆ ರೈಡ್ ಮಾಡ್ತಾರೆ ಸೀಸ್ ಮಾಡ್ತಾರೆ ಎಫ್ ಐ ಆರ್ ಮಾಡ್ತಾರೆ ಅಷ್ಟೇ, ಬಿಟ್ಬಿಡ್ತಾರೆ ಅವ್ರನ್ನ, ಅವ್ರು ಬಿಟ್ಟರು ಕೂಡ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಸ್ಟಾರ್ಟ್ ಮಾಡ್ತಾರೆ, ಒಂದು ದಿನ ಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಸ್ಟಾರ್ಟ್, ಈ ಥರ ಆಗ್ತಾಯಿದೆ ಎಲ್ಲ ಕಡೆ. ಈಗ ಗದಗದಲ್ಲಿ ಕೂಡ ನಾವು ಮೊನ್ನೆ ಕೂಡ ರೈಡ್ ಮಾಡಿಸಿದ್ವಿ, ವಿಡಿಯೋ ವಿತ್ ಪ್ರೂಫ್ ಮಾಡಿದ್ವಿ, ಲೊಕೇಶನ್ ಕೊಟ್ವಿ ಸರ್ಗೆ, ಹೇಳಿದ ಮೇಲೆ ಒಂದು ಬೆಂಗಳೂರಿಗೆ ಲೆಟ್ರ್ ಕೊಟ್ವಿ ನಾವು, ಈ ಥರ ರಾಯಚೂರಲ್ಲಿ ಗದಗ ಕೂಡ ಕೆಲಸ ಆಗ್ತಾಯಿಲ್ಲ ಅಂತ. ಬೆಂಗಳೂರಿಂದ ಲೆಟ್ರ್ ಬಂದ ಮೇಲೆ ಬಂದ ದಿನವೇ ರೈಡ್ ಆಯಿತು, ಬಂದಿರೋ ಲೆಟ್ರ್ ಕೂಡ ನಮ್ಮ ಹತ್ರ ಇದೆ, ಬೇಗ ರೈಡ್ ಆಗಿರೋ ಪ್ರೂಫ್ ಕೂಡ ನಮ್ಮ ಹತ್ರ ಇದೆ. ಅದಕ್ಕೆ ಸರ್ ಆಲ್ಮೋಸ್ಟ್ ಅಲ್ಲಿ ಇದು ನಮ್ದು 18th ಪ್ರೆಸ್ ಮೀಟು, 18 ಜಿಲ್ಲೆ ಕವರ್ ಮಾಡಿದ್ದೀವಿ, ಪ್ಲಸ್ ಇನ್ನ ಹೋಗ್ತೇನೆ ನಮ್ಮ ಎಲ್ಲ ಕಡೆನೂ ಸಕ್ಸಸ್. ಬೆಳಗಾವಿಯಲ್ಲಿ ಕೂಡ ಡಿಸ್ಟಿಕ್ ಬೆಳಗಾವಿ ಧಾರವಾಡ ಇದು ಹಾವೇರಿ ಶಿವಮೊಗ್ಗದಲ್ಲೇ ಕೂಡ ಸಕ್ಸಸ್ ಆಗಿದೆ ನಮ್ಮದು. ಸರ್ ಇಂಟು ಸಿಕ್ಕಿದೆ ವಿತ್ ಇಲ್ಲಿ ಎ ಪಿ ಎಂ ಸಿ ಫ್ರೂಟ್ ಮಾರ್ಕೆಟ್ ಪ್ಲಸ್ ನಮ್ದು ಇನ್ನೊಂದು ಯಾವ್ದು ನಗರ ಇದಾವ್ರು ಕೋಲೂರು ಬಸ್ ಸ್ಟಾಂಡ್ ಕೋಲ್ ಬಜಾರ್ ರೋಡು, ಇದ್ರಲ್ಲೆಲ್ಲಾನು ಇಲ್ಲಿಗಲ್ ಪಾಯಿಂಟ್ ಇದೆ. ಆ ಇಲ್ಲಿಗಲ್ ಪಾಯಿಂಟ್ ವಿತ್ ಫೋಟೋಸ್ ಲೊಕೇಶನ್ ಸಮೇತ ಡಿ ಡಿ ಅವ್ರಿಗೆ ಕೊಟ್ಟಿದ್ದೀವಿ, ಅವರು ಇನ್ನು 2-3 ದಿನದಲ್ಲಿ ನಾನು ಕಳಿಸ್ಕೊಟ್ಬಿಟ್ಟು ವಿಸಿಟ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ವಿಸಿಟ್ ಆಯಿತು ಅಂದರೆ ನಾನು ನಿಮ್ಗೆ ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೊಡ್ತೀನಿ. ಸಿಲಿಂಡ್ರ್ ಇವತ್ತು ಡೆಲಿವರಿ ಆಯ್ತು ಅಂದರೆ ಅದು 21 ದಿವಸ ಮಾತ್ರ ಅಲ್ಲಿ ಮನೇಲಿರಬೇಕು, ಅದ್ರ ಆದಮೇಲೆ ಅದು ಖಾಲಿ ಆಗ್ಬೋದು. ಇದು 2-3 ದಿನದಲ್ಲಿ ಖಾಲಿ ಆಯ್ತು ಅಂದರೆ ಅದು ಇಲ್ಲಿಗಲ್ ಆಗಿ ಯೂಸ್ ಆಗ್ತದೆ ಅಂತ ಬಯೋಮೆಟ್ರಿಕ್ ಸಿಗುತ್ತೆ. ಏಜೆನ್ಸಿ ಅವರಿಗೆ 21 ದಿವಸ ಆದಮೇಲೆ ಹೋಗ್ಬೇಕು ಅದು ಏಜೆನ್ಸಿ ಅವರಿಗೆ. ಸೇಲ್ಸ್ ಮ್ಯಾನೇಜರ್ ಏನಿದ್ದಾರೆ ಇನ್ಪುಟ್ ಮಾತ್ರ ಲೆಕ್ಕ ಬರುತ್ತೆ, ಔಟ್ಪುಟ್ ಕೊಡಲ್ಲ. ಅದು ಲೆಕ್ಕ ಸಿಗಲ್ಲ, ಅದು ಲೆಕ್ಕ ಅವ್ರಿಗೆ ಸಿಕ್ಕರು ಪಬ್ಲಿಷ್ ಮಾಡಲ್ಲ ಅವರು ಕೊಡಲ್ಲ. ಅವರು ಆ್ಯಕ್ಚುಲಿ ಸರ್ ಎಚ್ ಪಿ ಸಿ ಎಲ್ ಐ ಎಸ್ ಎಲ್ ಬಿ ಪಿ ಎಸ್ ಎಲ್ ಅವ್ರು ಕೊಡಲ್ಲ, ಇದು ಕೊಡೋ ಔಟ್ಪುಟ್ ಅಂದರೆ ಇನ್ಪುಟ್ ಅಷ್ಟೇ ತೋರಿಸ್ತಾರೆ, ಔಟ್ಪುಟ್ ತೋರಿಸಲ್ಲ ಅವರು. ನೀವು ಎಷ್ಟು ಲೆಟ್ರ್ ಕೊಟ್ರು ಅವರು ಬರುತ್ತೆ ಲೆಟ್ರ್ ಓಕೆ ಅಂತಾರೆ ಅಷ್ಟೇ, ಬಟ್ ಅವ್ರು ಯಾವುದೇ ಥರ ಔಟ್ಪುಟ್ ಔಟ್ಪುಟ್ ತೋರಿಸಲ್ಲ ಅವರು. ಒಂದು ಸಿಲಿಂಡರ್ ಖಾಲಿ ಅಂತ ಮ್ಯಾಕ್ಸಿಮಮ್ ಮನೇಲಾಗಲಿ ಅಂಗಡಿಲಾಗಲಿ ಎಲ್ಲೇ ಯೂಸ್ ಮಾಡ್ತೀನಿ ಅಂದರೂ 21 ದಿನಕ್ಕೆ ಸೀಲ್ ಆಗಿರೋದನ್ನ ಖಾಲಿ ಮಾಡಿ 21 ದಿನಕ್ಕೆ ಏಜೆನ್ಸಿ ಅವ್ರು ರಿಟರ್ನ್ ತೊಗೊಂಡೋಗ್ಬೇಕು. ಇದೇ ಸಿಲಿಂಡರ್ ನಮ್ಮ ಇದರಲ್ಲಿ ಏನಾಗ್ತದೆ ಅಂತಂದರೆ 3-2 ದಿನ, ಯಾಕೆ ಇವತ್ತು ಬೆಳಗ್ಗೆ ತೊಗೊಂಡು ಸಾಯಂಕಾಲಕ್ಕೆ ರಿಟರ್ನ್ ಕೊಡ್ತಿದ್ದಾರೆ. ಇಲ್ಲಿಗಲ್ ಯಾಕಂದ್ರೆ ಅದು ಇಲ್ಲಿಗಲ್ ಫಿಲಿಂಗ್ ಎಷ್ಟು 14 kg ಸಿಲಿಂಡರ್ ಎಷ್ಟು ಬೇಗ ಖಾಲಿ ಮಾಡ್ಬೋದು ಅಂದರೆ ಅಷ್ಟು ಬೇಗ ಖಾಲಿ ಮಾಡ್ಕೋಬೋದು. ಆ ಇದರಲ್ಲಿ ಕೆಲಸ ಮಾಡ್ತಿದೆ ಇದ್ರ. ಹೌದು ಹೌದು, ಅಂದ್ರೆ ನಮ್ಮ ಉದ್ದೇಶ ಅಂದ್ರೆ ಇವಾಗ ಬಯೋಮೆಟ್ರಿಕ್ ಮಾತ್ರ ಟ್ರ್ಯಾಕಿಂಗ್ ಆಗುತ್ತೆ ಸಿಲಿಂಡರ್ ಸರ್, ಒಂದು ದಿವಸದಲ್ಲಿ ಖಾಲಿ ಆಯ್ತು 2 ದಿವಸಕ್ಕೆ ಖಾಲಿ ಆಯ್ತು ಅಂತ ಗೊತ್ತಾಗುತ್ತೆ. ಅದು 21 ದಿವಸ 21 ದಿವಸ ಆದಮೇಲೆ ಹೋದ್ರೆ ಇಲ್ಲಿಗಲ್ಲಿ ಯೂಸ್ ಆಗಿಲ್ಲ ಮನೇಲಿ ಯೂಸ್ ಆಗುತ್ತೆ ಅಂತ ಗೊತ್ತಾಗುತ್ತೆ. 2-3 ದಿನದಲ್ಲಿ ಏಜೆನ್ಸಿಯವ್ರಿಗೆ ಹೋಯ್ತು ಅಂದರೆ ಅದು ಇಲ್ಲಿಗಲ್ಲಾಗಿ ಯೂಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ಸಿಲಿಂಡರ್ಗೆ ಥಂಬ್ ಇಂಪ್ರೆಷನ್ ಅನ್ನು ಕೊಡಬೇಕು, ಇಲ್ಲ ಬಾರ್ ಕೋಡಿಂಗ್ ಅನ್ನು ಮಾಡಬೇಕು. ಬಾರ್ ಕೋಡಿಂಗ್ ಮಾಡಿದ್ರೆ ಏನಾಗುತ್ತೆ, ಈ ಬಳ್ಳಾರಿಗೆ ಅಂದರೆ ಬಾರ್ ಕೋಡಿಂಗ್ ಒಂದೇ ಬಾರ್ ಕೋಡಿಂಗ್ ಕೊಟ್ಟಿರುತ್ತೆ, ಅದರಲ್ಲಿ ಸೀರಿಯಲ್ ನಂಬರ್ ಬರುತ್ತೆ. ಆ ಸೀರಿಯಲ್ ನಂಬರ್ ಮೆನ್ಷನ್ ಆಗ್ತಿದೆ ಅಂತಂದರೆ ಇವಾಗ ಚೇತನ್ಗೆ ಹೋಗ್ತಿದ್ಯಾ, ಅರುಣ್ಗೆ ಹೋಗ್ತಿದ್ಯಾ, ಇಲ್ಲ ಎ ಬಿ ಸಿಡ್ ಯಾರಿಗೆ ಹೋಗ್ತಿದೆ, ಈ ಸಿಲಿಂಡರ್ ಯಾರ ಹತ್ರ ಇದೆ ಅಂತ 100% ಟ್ರ್ಯಾಕಿಂಗ್ ಗೊತ್ತಾಗುತ್ತೆ. ಅದನ್ನು ಮಾಡಿಸ್ಬೇಕು ಅಂತ ಇಂಪ್ಲಿಮೆಂಟ್ ಮಾಡಿ ನಾವು ಕೇಳ್ತಿರೋದು. ಅದ್ರ ಬಗ್ಗೆ ಎಲ್ಲ ಥರ ನಾವು ಜನಜಾಗೃತಿ ಅಭಿಯಾನದಲ್ಲಿ ಎಲ್ಲ ಪ್ರೆಸ್ಮೀಟಲ್ಲೂ ಮಾತಾಡಿದ್ದೀವಿ. ಪ್ಲಸ್ ಇದನ್ನು ಡೆಲ್ಲಿಲೂ ಮಾತಾಡಬೇಕು ಅಂತಂದ್ಬಿಟ್ಟು ನಮ್ಮ ನಿತಿನ್ ಸೋಲಂಕಿ ಸರ್ ಅಂತ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಇದ್ದಾರೆ, ಅವರು ಟ್ರೈ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಸಿಗ್ತಾರೆ ಡೆಲ್ಲಿಲೂ ಮಾತಾಡ್ತಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.